ಅದು 1990 ಸೆಪ್ಟೆಂಬರ್ 30 ಬೆಳಿಗ್ಗೆ ಜೋ ಕುಮಾರಸ್ವಾಮಿ ಚಿತ್ರದ ಶೂಟಿಂಗ್ ಆಗಿ ಪತ್ನಿ ಮತ್ತು ಮಗಳು ಕಾವ್ಯ ಜೊತೆ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರಕ್ಕೆ ಕಾರಿನಲ್ಲಿ ಹೋಗುವಾಗ ದಾವಣಗೆರೆ ಹೊರವಲಯದಲ್ಲಿ ಆನಗೋಡು ಹಳ್ಳಿಯ ಬಳಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪಿದರು. ಕನ್ನಡ ಚಿತ್ರರಂಗದ ಸೂರ್ಯ ಮಧ್ಯಾಹ್ನವೇ ಅಸ್ತಮಿಸಿತು. ಒಂದಾನೊಂದು ಕಾಲದಲ್ಲಿ ಕರ್ನಾಟಕದ ಕರಾಟೆ ಕಿಂಗ್ ಕನ್ನಡಿಗರ ಆಟೋ ರಾಜ ಮಿಂಚಿನ ಓಟ ಮಾಡಲು ಹೋಗಿ ಹೊಸ ಜೀವನ ಪ್ರಾರಂಭಿಸುವ ಮೊದಲೇ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದರು. ಇದೆಲ್ಲ ದೇವರ ಆಟ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಂಕರ್ ನಾಗ್ ಹುಟ್ಟಿದ್ದು ಎಲ್ಲಿ, ಅವರ ಬಾಲ್ಯ ಹೇಗಿತ್ತು, ಅವರ ಮನೆ ಹೇಗಿತ್ತು, ಅವರು ಓದಿದ್ದು ಎಲ್ಲಿ, ಅವರು ಚಿತ್ರರಂಗದ ಸಾಧನೆಯನ್ನು ಮಾಡಲು ಪ್ರಾರಂಭಿಸಿದ್ದು ಎಲ್ಲಿ, ಈ ಎಲ್ಲ ರೋಚಕ ಕುತೂಹಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಶಂಕರ್ ನಾಗ್ ಕನ್ನಡ ಚಿತ್ರರಂಗದ ದಂತಕಥೆ. ಕನ್ನಡ ಚಿತ್ರ ಪ್ರೇಮಿಗಳ ಮನಪಟದಲ್ಲಿ ಅಚ್ಚಳಿಯದ ಮುದ್ರೆಯನ್ನುತ್ತಿರುವ ಶಂಕರ್ ನಾಗ್ ಕನ್ನಡಿಗರ ಆರಾಧ್ಯ ದೈವ ಕೂಡ. 35 ವರ್ಷದ ಕಿರಿಯದಾದ ಬದುಕಿನ ಪಯಣದಲ್ಲಿ 106 ವರ್ಷ ನೆನೆಯುವಂತಹ ಕಾರ್ಯ ಸಾಧಿಸಿದ ಛಲಗಾರ. ನಾಯಕ ನಟನಾಗಿ, ನಿರ್ದೇಶಕನಾಗಿ, ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆದಿದ್ದರು. 80 ದಶಕದಲ್ಲಿ ಮಿಂಚಿನ ಓಟ ಆರಂಭಿಸಿದ ನಾಗ್ ಸಹೋದರರ ಓಟವನ್ನು ವಿಧಿ ಬೇಗನೆ ಕೊನೆಗೊಳಿಸಿತು. ಶಂಕರ್ ನಿಜವಾದ ಹೆಸರು ಶಂಕರ್ ನಾಗರಕಟ್ಟೆ. 1954 ಹೊನ್ನಾವರ ಹತ್ತಿರ ಮಲ್ಲಾಪುರದಲ್ಲಿ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುತ್ತಾರೆ. ಮಾತೃಭಾಷೆ ಕೊಂಕಣಿಯಾದರೂ ಮನೆಯಲ್ಲಿ ಎಲ್ಲರೂ ಕನ್ನಡ ಮತ್ತು ಮರಾಠಿ ಭಾಷೆಯನ್ನು ಸಲೀಸವಾಗಿ ಮಾತನಾಡುತ್ತಿದ್ದರು. ಶಿರಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಇವರು ನಂತರ ಅಣ್ಣ ಅನಂತನಾಗ್ ಓದುತ್ತಿದ್ದ ಮುಂಬೈನ ಶಾಲೆಗೆ ಸೇರುತ್ತಾರೆ. ಅನಂತನಾಗರು ನಾಟಕ ರಂಗದಲ್ಲಿ ಸಕ್ರಿಯವಾಗಿದ್ದರಿಂದ ಶಂಕರ್ ಕೂಡ ಮರಾಠಿ ನಾಟಕದತ್ತ ಸೆಳೆಯಲ್ಪಡುತ್ತಾರೆ. ಇಲ್ಲಿಯೇ ಒಂದು ನಾಟಕ ರಿಹರ್ಸಲ್ನಲ್ಲಿ ತಮ್ಮ ಭಾವಿ ಪತ್ನಿ ಅರುಂಧತಿ ನಾಗರನ್ನ ಭೇಟಿಯಾಗುತ್ತಾರೆ. ಬ್ಯಾಂಕ್ನಲ್ಲಿ ಕ್ಲರ್ಕ್ ಉದ್ಯೋಗ ಮಾಡುತ್ತಲೇ ನಾಟಕ ರಂಗದಲ್ಲಿ ಅವರು ಸಕ್ರಿಯವಾಗಿದ್ದರು. ಅಷ್ಟೊತ್ತಿಗಾಗಲೇ ಅನಂತನಾಗ್ ಕೆಲವು ಹಿಂದಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ನಟಿಸಿದ್ದರು. ಅಣ್ಣನ ಹಾದಿಯನ್ನೇ ಹಿಡಿದ ಶಂಕರ್ ಚಿತ್ರರಂಗದಲ್ಲಿ ಕೂಡ ನಟಿಸಲು ಪ್ರಾರಂಭಿಸಿದರು. ಅದು 1978 ತೆರೆ ಕಂಡ ಮರಾಠಿ ಚಿತ್ರ ಸರ್ವಕಾಶಿ ಶಂಕರ್ ಅಭಿನಯದ ಮೊದಲ ಚಿತ್ರ. ಅದೇ ಸಮಯದಲ್ಲಿ ಬೆಂಗಳೂರಿಗೆ ಸ್ಥಳಾಂತರವಾದ ಶಂಕರ್ನ ಗಿರೀಶ್ ಕರ್ನಾಡ್ ಅವರ ಒಂದಾನೊಂದು ಕಾಲದಲ್ಲಿ ಚಿತ್ರದಲ್ಲಿ ನಟಿಸುತ್ತಾರೆ. ಈ ಚಿತ್ರದ ನಟನೆಗಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಪಡೆಯುತ್ತಾರೆ. 1978 ಮುಂದಿನ 12 ವರ್ಷಗಳಲ್ಲಿ 90 ಚಿತ್ರಗಳಲ್ಲಿ ನಟಿಸಿದ ಶಂಕರ್ ಕೆಲವು ಚಿತ್ರಗಳಲ್ಲಿ ಅಣ್ಣ ಆನಂದ್ ಜೊತೆ ಸೇರಿ ಚಿತ್ರ ನಿರ್ಮಾಣ ಕೂಡ ಮಾಡಿದ್ದರು. ಕಂಚಿನ ಕಂಠ, ವಿಚ್ಛಿನ್ನವಾಗಿ ನಡೆಯುವ ಶೈಲಿ, ಆಕರ್ಷಕ ನೋಟುಗಳಿಂದ ಗಮನ ಸೆಳೆದಿದ್ದ ಶಂಕರ್ ಹಲವಾರು ನಿರ್ಮಾಪಕರ ಹಾಟ್ ಫೇವರೇಟ್ ಕೂಡ ಆಗಿದ್ದರು. ಇವರು ನಿಜವಾಗಲೂ ಕರಾಟೆ ಕಲಿಯದಿದ್ದರೂ ಚಿತ್ರವೊಂದರ ಸಾಹಸ ದೃಶ್ಯದಲ್ಲಿ ಕರಾಟೆ ಮೂವ್ಗಳನ್ನು ಪ್ರದರ್ಶನ ನೀಡಿದ್ದರಿಂದ ಇವರಿಗೆ ಮುಂದೆ ಕರಾಟೆ ಕಿಂಗ್ ಎಂದೇ ಬಿರುದು ಬರುತ್ತದೆ. ಆ ಕಾಲದ ಪ್ರಮುಖ ನಟರಾಗಿದ್ದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಜೊತೆ ತೆರೆ ಹಂಚಿಕೊಂಡಿದ್ದ ಕೀರ್ತಿ ಶಂಕರ್ಗೆ ಸಲ್ಲುತ್ತದೆ. ಶಂಕರ್ ನಾಗ್ ಮೊದಲ ನಿರ್ದೇಶನ ಮಾಡಿದ್ದು ಅನಂತನಾಗ್ ಮತ್ತು ತಾವು ಮುಖ್ಯ ಭೂಮಿಕೆಯಲ್ಲಿದ್ದಂತಹ ಮಿಂಚಿನ ಓಟ ಚಿತ್ರ. ಈ ಚಿತ್ರ ಹಲವಾರು ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆಯುತ್ತದೆ. ಮುಂದೆ ಜನ್ಮ ಜನ್ಮದ ಅನುಬಂಧ, ಗೀತಾ ಚಿತ್ರಗಳನ್ನು ನಿರ್ದೇಶನ ಮಾಡುತ್ತಾರೆ. ಹಿಂದಿಯಲ್ಲಿ ವಿನೋದ್ ಮೆರಾ ಅಭಿನಯದ ಲಾಲ ಚಿತ್ರವನ್ನು ಕೂಡ ನಿರ್ದೇಶಿಸಿದ್ದರು. ಹೊಸ ತೀರ್ಪು, ನೋಡಿ ಸ್ವಾಮಿ ನಾವಿರೋದು ಹೀಗೆ ನಿರ್ದೇಶಿಸಿದ ಶಂಕರ್ ನಾಗ್ 1984 ರಾಷ್ಟ್ರ ಪ್ರಶಸ್ತಿ ವಿಜೇತ ಚಿತ್ರ ಆಕ್ಸಿಡೆಂಟ್ ಕೂಡ ನಿರ್ದೇಶನ ಮಾಡಿದ್ದರು.
ಇವರು ನಿರ್ದೇಶಿಸಿದ ಎಲ್ಲಾ ಚಿತ್ರಗಳು ವಾಣಿಜ್ಯವಾಗಿ ಅಷ್ಟು ಲಾಭ ತರದಿದ್ದರೂ ಸಾಮಾಜಿಕ ಕಳಕಳಿ ಮತ್ತು ಪ್ರಯೋಗಶೀಲತೆಯಿಂದ ಹೆಸರುವಾಸಿಯಾಗಿದ್ದವು. ಇವರ ನಿರ್ದೇಶನದ ಪ್ರಯೋಗಶೀಲತೆಗೆ ಕಿರೀಟಪ್ರಾಯ ಅನ್ನುವಂತೆ ಒಂದು ಮುತ್ತಿನ ಕಥೆ. ಡಾಕ್ಟರ್ ರಾಜ್ಕುಮಾರ್ ಅಭಿನಯದಲ್ಲಿದ್ದಂತಹ ಈ ಚಿತ್ರವನ್ನು ಸಾಗರ ಆಳದಲ್ಲಿ ಚಿತ್ರಿಸಬೇಕಿತ್ತು. ಆಗ ಭಾರತದಲ್ಲಿ ನೀರಿನ ಆಳದಲ್ಲಿ ದೃಶ್ಯ ಸೆರೆ ಹಿಡಿಯಲು ಕ್ಯಾಮರಾ ಇರದಿದ್ದ ಕಾರಣ ಕೆನಡಾಗೆ ಹೋಗಿ ಕ್ಯಾಮರಾವನ್ನ ತರುತ್ತಾರೆ. ನಂತರ ಲಂಡನ್ಗೆ ಹೋಗಿ ಚಿತ್ರದ ಆಕ್ಟೋಪಸ್ ಆಕೃತಿಯನ್ನು ಕೂಡ ತಯಾರಿಸಿದ್ದರು. ಈ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮಾಸ್ಕ್ ಇಲ್ಲದೆ ಆಕ್ಟೋಪಸ್ ಜೊತೆ ಹೋರಾಡುವ ಸನ್ನಿವೇಶವನ್ನು ಸೆರೆಹಿಡಿದಿದ್ದು ಮಾಲ್ಡೀವ್ಸ್ ಸಮುದ್ರ ತೀರದಲ್ಲಿ. 90ರ ದಶಕದಲ್ಲಿ ದೂರದರ್ಶನ ಒಂದೇ ಏಕಮಾತ್ರ ಕಿರುತೆರೆ ವಾಹಿನಿಯಾಗಿತ್ತು. ದೂರದರ್ಶನದ ಆರಂಭದ ದಿನಗಳಲ್ಲಿ ಶಂಕರ್ ಪರಿಚಯ ಎಂಬ ಕಾರ್ಯಕ್ರಮವನ್ನು ನಿರೂಪಿಸುತ್ತಿದ್ದರು. ಆಗೆಲ್ಲ ದೂರದರ್ಶನವೇ ಕಿರುತೆರೆ ಧಾರಾವಾಹಿಯನ್ನು ನಿರ್ಮಿಸಲು ನಿರ್ಮಾಪಕರನ್ನು ಆಹ್ವಾನಿಸುತ್ತಿತ್ತು. ಈ ಆಹ್ವಾನ ಪಡೆದುಕೊಂಡ ಶಂಕರ್ ನಾಗ್ ಆರ್ ಕೆ ನಾರಾಯಣ್ ಅವರ ಮಾಲ್ಗುಡಿ ಡೇಸ್ ಪುಸ್ತಕವನ್ನ ಕಿರುತೆರೆಯ ಮೇಲೆ ತಂದಿದ್ದರು. ಹಿಂದಿ ಭಾಷೆಯಲ್ಲಿ ಸುಮಾರು 39 ಎಪಿಸೋಡ್ಗಳನ್ನ 1987ರಲ್ಲಿ ಪ್ರಸಾರವಾದ ಈ ಸೀರಿಯಲ್ ರಾಷ್ಟ್ರವ್ಯಾಪಿ ಮನ್ನಣೆ ಕೂಡ ಪಡೆದಿತ್ತು. ಶಂಕರ್ ನಾಗ್ ತಮ್ಮ ಜೀವನ ಪೂರ್ತಿ ಕನಸು ಕಂಡಂತಹ ವ್ಯಕ್ತಿಯ ಅಂತಹ ಕನಸುಗಳಲ್ಲಿ ಲಂಡನ್ನಲ್ಲಿ ಮೆಟ್ರೋ ನೋಡಿದ್ದ ಇವರು ಬೆಂಗಳೂರಿಗೆ ಒಂದು ಮೆಟ್ರೋ ಇರಬೇಕೆಂದು ಒಂದು ನೀಲಿ ರಕ್ಷೆಯನ್ನು ಕೂಡ ಆಗಲೇ ತಯಾರಿಸಿದ್ದರು. ಸರ್ಕಾರದ ನಂದಿ ಬೆಟ್ಟದಲ್ಲಿ ಇರುವಂತಹ ಎರಡು ಬೆಟ್ಟಗಳ ನಡುವೆ ರೋಪವೆಯನ್ನು ಹಾಕಿಸಬೇಕೆಂದು ಬಯಸಿದ್ದರು. ಕಡಿಮೆ ವೆಚ್ಚದ ಫ್ಯಾಬ್ರಿಕೇಟೆಡ್ ಮನೆ ನಿರ್ಮಾಣ ಮಾಡುವ ಯೋಜನೆ ರೂಪಿಸಿದ್ದರು. ಬೆಂಗಳೂರು ಹತ್ತಿರ ಇರುವ ತಮ್ಮ ತೋಟದಲ್ಲಿ ಒಂದು ಕಂಟ್ರಿ ಕ್ಲಬ್ ಮಾಡಬೇಕೆಂದು ನಿರ್ಧಾರ ಮಾಡಿದ್ದರು. ಸಂಕೇತ್ ಎಲೆಕ್ಟ್ರಾನಿಕ್ ಹೆಸರಿನಲ್ಲಿ ಬೆಂಗಳೂರಿಗೆ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಕೂಡ ನಿರ್ಮಿಸಿದ ಕೀರ್ತಿ ಶಂಕರ್ನಾಗ್ಗೆ ಹೋಗುತ್ತದೆ. ಆದರೆ ದೇವರ ಆಟ ಸ್ನೇಹಿತರೆ, ಇಷ್ಟೆಲ್ಲ ಕನಸುಗಳನ್ನು ಹೊಂದಿದ್ದ ಶಂಕರ್ನ ಕೇವಲ 35ನೇ ವಯಸ್ಸಿನಲ್ಲಿ ತಮ್ಮ ಚುರುಕಾದ ಜೀವನದಿಂದ ತುಂಬಾ ಎತ್ತರಕ್ಕೆ ಬೆಳೆದಿದ್ದ ಶಂಕರ್ನಾಗ್ ಅಚಾನಕ್ಕಾಗಿ ನಮ್ಮನ್ನು ಅಗಲಿ ಹೋಗುತ್ತಾರೆ. 1990 ಸೆಪ್ಟೆಂಬರ್ 30ರಂದು ಬೆಳಿಗ್ಗೆ ಜೋಕುಮಾರ ಸ್ವಾಮಿ ಚಿತ್ರದ ಶೂಟಿಂಗ್ ಆಗಿ ಪತ್ನಿ ಮತ್ತು ಮಗಳು ಕಾವ್ಯ ಜೊತೆ ಕಾರಿನಲ್ಲಿ ಹೋಗುವಾಗ ದಾವಣಗೆರೆ ಹೊರವಲಯದಲ್ಲಿ ಅಪಘಾತಕ್ಕೀಡಾಗಿ ಸಾವನ್ನಪ್ಪುತ್ತಾರೆ. ಕನ್ನಡ ಚಿತ್ರರಂಗದ ಸೂರ್ಯ ಮಧ್ಯಾಹ್ನವೇ ಅಸ್ತಮಿಸಿದಂತಹ ಆ ಒಂದು ದುರ್ಘಟನೆ. ಏನೇ ಇರಲಿ ಸ್ನೇಹಿತರೆ, ಶಂಕರ್ ಮಾಡಿದಂತಹ ಆ ಅಪರೂಪದ ಕಾರ್ಯಗಳು, ಅಪರೂಪದ ಚಿತ್ರಗಳು, ಅಪರೂಪದ ನಿರ್ದೇಶನ ಮಾಡಿದಂತಹ ಚಿತ್ರಗಳು ಇಂದಿಗೂ ಕೂಡ ಕನ್ನಡ ಚಿತ್ರರಂಗ ಪ್ರೇಮಿಗಳ ಹೃದಯದಲ್ಲಿ ಮನೆ ಮಾತಾಗಿವೆ. ಇಂತಹದೇ ರೋಚಕ ಅಚ್ಚರಿಯ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.